नमस्कार एल विद्यार्थी नान प्रोफेसर एम आर इंगळगी पॉलिटिकल साइंस लेक्चरर बसवेश्वर पीयू आर्ट्स कॉलेज बागलकोट नान सेतु बंद कार्यक्रम बगेगे माहितियन्नु नीडुत्तेने राज्यशास्त्र एन्नुव विषयवु इंदिन वास्तविक जगत्तिनल्लि आवश्यकवागि याकेंदरे भारतद संविधान हक्कुगळु स्वातंत्र्यगळन्नु कानूनुगळन्नु आडळितद विधानगळन्नु हागू प्रजाप्रभुत्वव ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ಬಗ್ಗೆ ತಿಳಿಯಬೇಕಾಗುತ್ತದೆ. ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಬಗ್ಗೆ ತಿಳಿಯಬೇಕಾಗುತ್ತದೆ. ರಾಜಕೀಯ ಪಕ್ಷಗಳ ಬಗ್ಗೆ ಹಾಗೂ ಸರ್ಕಾರಗಳ ಬಗ್ಗೆ ತಿಳಿಯಬೇಕಾದರೆ ಚುನಾವಣೆಗಳ ಬಗ್ಗೆ ತಿಳಿಯಬೇಕಾದರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ನಾನು ನಿಮಗೆ ಸಂಕ್ಷಿಪ್ತವಾಗಿ ರಾಜ್ಯಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಪೂರೈಸಿದ್ದೇನೆ. ಇನ್ನು ಮುಂದೆ ನಾನು ಪಿಯುಸಿ ದ್ವಿತೀಯ ವರ್ಗ ಸಿಲಬಸ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ತಿಳಿಸುತ್ತೇನೆ. ನಾನು ಕನ್ನಡ ಮಾಧ್ಯಮ ಹಾಗೂ ಇಂಗ್ಲಿಷ್ ಮಾಧ್ಯಮ ಸಿಲಬಸ್ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡುತ್ತೇನೆ. ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಫಸ್ಟ್ ಚಾಪ್ಟರ್ ಒರಿಜಿನ್ ಅಂಡ್ ಗ್ರೋತ್ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್, ಇದರಲ್ಲಿ ಫಸ್ಟ್ ಒನ್ ಗವರ್ಮೆಂಟ್ ಆಫ್ ಇಂಡಿಯನ್ ಆಕ್ಟ್ 1935, ಸೆಕೆಂಡ್ ಒನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947, ಥರ್ಡ್ ಒನ್ ಇಂಟರಿಮ್ ಗವರ್ಮೆಂಟ್, ಫೋರ್ತ್ ಒನ್ ಫಸ್ಟ್ ಜನರಲ್ ಎಲೆಕ್ಷನ್, ಫಿಫ್ತ್ ಒನ್ ಇಂಟಿಗ್ರೇಷನ್ ಆಫ್ ಪ್ರಿನ್ಸಿಪಲ್ ಸ್ಟೇಟ್ಸ್, ಸಿಕ್ಸ್ತ್ ಒನ್ ರಿಆರ್ಗನೈಜೇಷನ್ ಆಫ್ ಸ್ಟೇಟ್ಸ್, ಜಿಯೋ ಪೊಲಿಟಿಕಲ್ ಮ್ಯಾಪ್. ದಿಸ್ ಈಸ್ ಫಸ್ಟ್ ಚಾಪ್ಟರ್. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮೊದಲನೇ ಅಧ್ಯಾಯ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಹಾಗೂ ಬೆಳವಣಿಗೆ, 1935 ಭಾರತದ ಸರ್ಕಾರದ ಕಾನೂನು, 1947 ಭಾರತದ ಸ್ವಾತಂತ್ರ್ಯದ ಕಾನೂನು, ಮಧ್ಯಂತರ ಸರ್ಕಾರ, ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು, ದೇಶೀಯ ಸಂಸ್ಥಾನಗಳ ಏಕೀಕರಣ ಹಾಗೂ ರಾಜ್ಯಗಳ ಪುನರ್ರಚನೆ, ಭಾರತದ ಭೂಪಟ, ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮೊದಲನೇ ಅಧ್ಯಾಯವಾಗಿರುತ್ತದೆ. ಇನ್ನು ಚಾಪ್ಟರ್ ಸೆಕೆಂಡ್, ಎಲೆಕ್ಷನ್ ಅಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಎಲೆಕ್ಷನ್, ಮೆಥಡ್ಸ್ ಆಫ್ ಎಲೆಕ್ಷನ್ಸ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಎಲೆಕ್ಟ್ರೋಲ್ ರಿಫಾರ್ಮ್ಸ್, ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಎಂಟಿ ಡಿಫೆಕ್ಷನ್ ಲಾ. ದಿಸ್ ಈಸ್ ಸೆಕೆಂಡ್ ಚಾಪ್ಟರ್. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಎರಡನೇ ಅಧ್ಯಾಯ ಚುನಾವಣೆಗಳು ಹಾಗೂ ಭಾರತದಲ್ಲಿ ಪಕ್ಷ ಪದ್ಧತಿ, ಚುನಾವಣೆಯ ಅರ್ಥ ಹಾಗೂ ಮಹತ್ವ, ಚುನಾವಣೆಯ ಪ್ರಕಾರಗಳು, ಭಾರತದಲ್ಲಿ ಚುನಾವಣಾ ಆಯೋಗ, ಚುನಾವಣಾ ಸುಧಾರಣೆಗಳು, ಭಾರತದಲ್ಲಿ ಪಕ್ಷ ಪದ್ಧತಿ, ರಾಜಕೀಯ ಪಕ್ಷಗಳ ಕಾರ್ಯಗಳು, ಪಕ್ಷಾಂತರ ನಿಷೇಧ ಕಾನೂನು, ಇದು ಎರಡನೇ ಅಧ್ಯಾಯ ಕನ್ನಡ ಮಾಧ್ಯಮದ
its futures. All Indian services, central services and state services, central administration, state administration, district administration, central tribunal, central administrative tribunal and Karnataka state administrative tribunal, Union Public Service Commission and Karnataka Public Service Commission, its futures, its functions and composition. This is third chapter. ಮೂರನೇ ಅಧ್ಯಾಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಭಾರತದಲ್ಲಿ ಆಡಳಿತದ ಯಂತ್ರ ಆಡಳಿತದ ಅರ್ಥ ಹಾಗೂ ಮಹತ್ವ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ಅಖಿಲ ಭಾರತ ಸೇವೆಗಳು ರಾಜ್ಯ ಸೇವೆಗಳು ಹಾಗೂ ಕೇಂದ್ರ ಸೇವೆಗಳು ಕೇಂದ್ರ ಆಡಳಿತ ರಾಜ್ಯ ಆಡಳಿತ ಜಿಲ್ಲಾ ಆಡಳಿತ ಹಾಗೂ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಹಾಗೂ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಕೇಂದ್ರ ಲೋಕಸೇವಾ ಆಯೋಗ ಹಾಗೂ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಇದು ಮೂರನೇ ಅಧ್ಯಾಯದಲ್ಲಿ ನಿಗದಿಪಡಿಸಲಾಗಿರುತ್ತದೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಸಿಲೆಬಸ್ ಅನ್ನು ಇನ್ನು ನಾಲ್ಕನೇ ಫೋರ್ತ್ ಚಾಪ್ಟರ್ ಸೋಷಿಯಲ್ ಮೂಮೆಂಟ್ಸ್ and their political implications. First one, Dalit movement. Second one, backward classes movement. Third one, farmer movement. Fifth one, labor movement. And woman movement, human rights movement, and environment movement. This is fourth chapter. Kannada Madhyamada Vidyarthigalige nalkane adhyaya. ಸಾಮಾಜಿಕ ಚಳವಳಿಗಳು ಹಾಗೂ ಅವುಗಳಿಂದಾಗುವ ರಾಜಕೀಯ ಪರಿಣಾಮಗಳು ಮೊದಲನೇದಾಗಿ ದಲಿತ ಚಳವಳಿ ಎರಡನೇದಾಗಿ ಹಿಂದುಳಿದ ವರ್ಗಗಳ ಚಳವಳಿ ಮೂರನೇದಾಗಿ ರೈತ ಚಳವಳಿ ನಾಲ್ಕನೇದಾಗಿ ಕಾರ್ಮಿಕ ಚಳವಳಿ ಐದನೇದಾಗಿ ಮಹಿಳಾ ಚಳವಳಿ ಆರನೇದಾಗಿ ಮಾನವ ಹಕ್ಕುಗಳ ಚಳವಳಿ ಏಳನೇದಾಗಿ ಪರಿಸರ ಚಳವಳಿ ಇದು ನಾಲ್ಕನೇ ಅಧ್ಯಾಯವಾಗಿರುತ್ತದೆ ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇನ್ನು ಚಾಪ್ಟರ್ ಫಿಫ್ತ್ ಒನ್ ನೇಷನ್ ಬಿಲ್ಡಿಂಗ್ ಅಂಡ್ ಚಾಲೆಂಜಸ್ ಟು ಇಂಡಿಯನ್ ಡೆಮಾಕ್ರಸಿ ಇದರಲ್ಲಿ ಫಸ್ಟ್ ಒನ್ ನೇಷನ್ ಬಿಲ್ಡಿಂಗ್ ಕಾಂಪೋನೆಂಟ್ಸ್ ಹಿಂಡ್ರೆನ್ಸ್ ಅಂಡ್ ರೆಸ್ಪಾನ್ಸಸ್ ಇದರಲ್ಲಿ ಸೆಕೆಂಡ್ ಒನ್ ಚಾಲೆಂಜಸ್ ಟು ಇಂಡಿಯನ್ ಡೆಮಾಕ್ರಸಿ ಇಲಿಟ್ರೆಸಿ inequality, communalism, terrorism, corruption, corruption. This is fifth chapter in English student, English medium students. ಐದನೇ ಅಧ್ಯಾಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ನಿರ್ಮಾಣ ಹಾಗೂ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು ಇದರಲ್ಲಿ ಮೊದಲನೇದಾಗಿ ರಾಷ್ಟ್ರ ನಿರ್ಮಾಣ ಭಾರತದ ಪ್ರಜಾಪ್ರಭುತ್ವಕ್ಕೆ ಇರುವ ಸವಾಲುಗಳು ಮೊದಲನೇದಾಗಿ ಅಸಮಾನತೆ ಅನಕ್ಷರತೆ ಕೋಮುವಾದ ಭಯೋತ್ಪಾದನೆ ಭ್ರಷ್ಟಾಚಾರ ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಐದನೇ ಅಧ್ಯಾಯವಾಗಿರುತ್ತದೆ ಇನ್ನು ಚಾಪ್ಟರ್ ಸಿಕ್ಸ್ ಒನ್ ಎಮರ್ಜಿಂಗ್ ಟ್ರೆಂಡ್ಸ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಕೊಯಿಲೇಷನ್ ಗವರ್ಮೆಂಟ್ ಅಂಡ್ ಪಾಲಿಟಿಕ್ಸ್ ಸೆಂಟರ್ ಅಂಡ್ ಸ್ಟೇಟ್ ಸೆಂಟರ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ರಿಲೇಷನ್ಸ್ ಬಿಟ್ವೀನ್ ರೈಸ್ ಆಫ್ ಐಡೆಂಟಿಟಿ ಪಾಲಿಟಿಕ್ಸ್ ವಿತ್ ಲೀಡರ್ಶಿಪ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ವಿತ್ ಅಗೇನ್ಸ್ಟ್ ಕರಪ್ಷನ್ ವಿತ್ ಅಗೇನ್ಸ್ಟ್ ಟೆರರಿಸಂ ದಿಸ್ ಈಸ್ ಸಿಕ್ಸ್ ಚಾಪ್ಟರ್ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆಮೇಲೆ ಅಧ್ಯಾಯ ಭಾರತ ರಾಜಕೀಯದ ನೂತನ ಆಯಾಮಗಳು ಇದರಲ್ಲಿ ಮೊದಲನೆಯದಾಗಿ ಸಮ್ಮಿಶ್ರ ಸರ್ಕಾರ ಹಾಗೂ ರಾಜಕೀಯ ಕೇಂದ್ರ ಹಾಗೂ
संबंधगळु अस आयामगळु अस्मित राजकीय समुदाय भारत राजकीय नायकत्व भ्रष्टाचारद विरुद्ध विवेचनते भयोत्पादने विरुद्ध विवेचनते इदु आवेग इन सेवन चैप्टर कंटेम्पररी पॉलिटिकल ट्रेंड्स इदरल्ली फर्स्ट वन लिबरलिज्म प्राइवेटाइजेशन एंड ग्लोबलाइजेशन ग्लोबलाइजेशन एंड कॉर्नी कैपिटलिज्म राइज ऑफ डेमोक्रेटिक मूवमेंट इन अफगानिस्तान नेपाल भूटान इजिप्ट लीबिया एंड सीरिया दिस इज सेवन चैप्टर इंग्लिश मीडियम स्टूडेंट्स कन्नड माध्यम विद्यार्थी ओने समकालीन राजकीय विद्यमान मोदी उदाहरण ಎರಡನೇದಾಗಿ ಖಾಸಗೀಕರಣ ಮೂರನೇದಾಗಿ ಜಾಗತೀಕರಣ ನಾಲ್ಕನೇದಾಗಿ ಆಪ್ತ ಸ್ನೇಹಿ ಬಂಡವಾಳ ಶಾಹಿ ಪದ್ಧತಿ ಐದನೇದಾಗಿ ಪ್ರಜಾಸತ್ತಾತ್ಮಕ ಚಳವಳಿಗಳು ಉದಯ ನೇಪಾಳ ಭೂತಾನ್ ಅಫ್ಘಾನಿಸ್ತಾನ್ ಈಜಿಪ್ಟ್ ಲಿಬಿಯಾ ಆ್ಯಂಡ್ ಹಾಗೂ ಸಿರಿಯಾ ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಏಳನೇ ಅಧ್ಯಾಯವಾಗಿರುತ್ತದೆ ಇನ್ನು ಏತ್ ಚಾಪ್ಟರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಪಾಲಿಟಿಕ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೀನಿಂಗ್ ಡೆಫಿನಿಷನ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಡೆವಲಪ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಸಿಸ್ಟಮ್ ಬಯೋಪೋಲರ್ ಬಿನಿಪೋಲರ್ ಆ್ಯಂಡ್ ಮಲ್ಟಿಪೋಲರ್ ವರ್ಲ್ಡ್ International and regional organization, meaning, definitions, and development. India and the UN, India and the ASEAN, India and the SAARC, India and the BRICS. This is eighth chapter, English medium students. Kannada madhyamada vidyarthigalige entane adhyaya. ಅಂತಾರಾಷ್ಟ್ರೀಯ ಸಂಬಂಧಗಳು ಹಾಗೂ ವ್ಯವಸ್ಥೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಹಾಗೂ ಮಹತ್ವ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ಅಂತಾರಾಷ್ಟ್ರೀಯ ಸಂಬಂಧಗಳ ರಾಜಕೀಯ ವ್ಯವಸ್ಥೆಯ ಬೆಳವಣಿಗೆ ಏಕಪಕ್ಷ ಅಧಿಪತ್ಯ ದ್ವಿಪಕ್ಷ ಅಧಿಪತ್ಯ ಬಹುಪಕ್ಷ ಅಧಿಪತ್ಯ ಅಂತಾರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಸಂಘಟನೆಗಳು ಆಪ್ತ ಹಾಗೂ ಬೆಳವಣಿಗೆ ಭಾರತ ಹಾಗೂ ವಿಶ್ವಸಂಸ್ಥೆ ಭಾರತ ಹಾಗೂ ಆಸಿಯಾನ್ ಭಾರತ ಹಾಗೂ ಸಾರ್ಕ್ ಭಾರತ ಹಾಗೂ ಬ್ರಿಕ್ಸ್ ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಎಂಟನೇ ಅಧ್ಯಾಯವಾಗಿರುತ್ತದೆ ಇನ್ನು ಕೊನೆಯ ಚಾಪ್ಟರ್ ನೈನ್ತ್ ಚಾಪ್ಟರ್ Indian foreign policy, meaning and importance of Indian foreign policy, basic principles of Indian foreign policy, India relations with USA, Russia, China, Pakistan, Bangladesh and Sri Lanka. This is last chapter and ninth chapter for English medium students. English medium students. ಇನ್ನು ಕೊನೆಯ ಅಧ್ಯಾಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಭಾರತದ ವಿದೇಶಾಂಗ ನೀತಿ ಭಾರತದ ವಿದೇಶಾಂಗ ನೀತಿಯ ಅರ್ಥ ಹಾಗೂ ಮಹತ್ವ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧ ಭಾರತ ಹಾಗೂ ರಷ್ಯಾ ನಡುವಿನ ಸಂಬಂಧ ಭಾರತ ಹಾಗೂ ಚೈನಾ ನಡುವಿನ ಸಂಬಂಧ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸಂಬಂಧ ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಸಂಬಂಧ ಭಾರತ ಹಾಗೂ ಶ್ರೀಲಂಕಾ ದೇಶದ ನಡುವಿನ ಸಂಬಂಧಗಳು ಇವು ಒಂಬತ್ತನೇ ಅಧ್ಯಾಯವಾಗಿರುತ್ತದೆ ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಇಂಗ್ಲಿಷ್ ಹಾಗೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂಬತ್ತು ಅಧ್ಯಾಯಗಳನ್ನು ಕರ್ನಾಟಕ
ನಿಗದಿಪಡಿಸಿರುತ್ತಾರೆ. ಇಷ್ಟು ಆ ಒಂದು ಸಿಲೆಬಸ್ನ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಈ ಒಂದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಹಾಗೂ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಒಂದು ಪುಸ್ತಕವನ್ನು ಅಂದರೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಪೊಲಿಟಿಕಲ್ ಸೈನ್ಸ್ ಟು ಎನ್ನುವ ಪುಸ್ತಕವನ್ನು ಖರೀದಿ ಮಾಡಲೇಬೇಕಾಗುತ್ತದೆ. ಇದು ಪ್ರತಿಯೊಂದು ಬುಕ್ ಸ್ಟಾಲ್ನಲ್ಲಿ ಸಿಗುತ್ತದೆ. ಬಾಗಲಕೋಟೆ ಬುಕ್ ಸ್ಟಾಲ್ನಲ್ಲಿ ಸಿಗುತ್ತದೆ. ನೀವು ಇರ್ತಕ್ಕಂಥ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಬುಕ್ ಸ್ಟಾಲ್ನಲ್ಲಿ ಈ ಪುಸ್ತಕ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಿಗುತ್ತದೆ. ಇನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ 2 ಇದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕೂಡ ಇದನ್ನು ಈ ಪುಸ್ತಕವನ್ನು ಖರೀದಿ ಮಾಡಲೇಬೇಕಾಗುತ್ತದೆ. ಈ ಖರೀದಿ ಮಾಡುವುದರಿಂದ ಈ ಪುಸ್ತಕದಲ್ಲಿ ಸಿಲೆಬಸ್ ಕರ್ನಾಟಕ ಸರ್ಕಾರ ನಿಗದಿಪಡಿಸಿದಂಥ ಸಿಲೆಬಸ್ ಅನ್ನು ನಿಗದಿಪಡಿಸಲಾಗಿರುತ್ತದೆ. ಈ ಒಂದು ಈ ಪುಸ್ತಕ ಮಾತ್ರ ನೀವು ಖರೀದಿ ಮಾಡಿದೆ, ಬೇರೆ ಪುಸ್ತಕವನ್ನು ಖರೀದಿ ಮಾಡಬೇಕಂತ ಈ ನಮ್ಮ ಕರ್ನಾಟಕ ಸರ್ಕಾರವು ನಮಗೆ ನಿರ್ದೇಶನ ನೀಡಿರುತ್ತದೆ. ಇಷ್ಟು ಹೇಳಿ ನಾನು ಸಿಲೆಬಸ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ತಿಳಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ.